ಎಲ್ಲರಿಗೂ ನಮಸ್ಕಾರ. ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಡಿವೈನ್ ಸಿಟಿಯಲ್ಲಿ ನೆಲೆಸಿರೋದು. ನನ್ನ ಹೆಸರು ಅರುಂಧತಿ ಅಂತ. ನಮ್ಮನೆ ಕಾರ್ ಪಾರ್ಕಿಂಗಲ್ಲಿ ಹಾವು ಕಾಣಿಸ್ತು. ಅದು ಸಡನ್ನಾಗಿ ಹೋಗಿ ನಮ್ಮ ಗಾಡಿಯಲ್ಲಿ ಸೇರಿಕೊಂಡಿದ್ದ ಕಾರಣ ನಾವು ಸ್ನೇಕ್ ಪೃಥ್ವಿ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ವಿ. ಅವ್ರು ಬಂದಿದ್ದ ಕೂಡಲೇ ಮೆಕ್ಯಾನಿಕ್ ಅವ್ರನ್ನ ಕರೆಸಿ ತೆಗೆಸಿ ಹಾವನ್ನ ಸುರಕ್ಷಿತವಾಗಿ ಅವರು ಇಟ್ಕೊಂಡು ಕಾಡಿಗೆ ಬಿಟ್ಟಿದ್ದಾರೆ. ನನ್ನ ಹೆಸರು ಎಸ್ ರಾಮಚಂದ್ರ ರೆಡ್ಡಿ ಅಂತ. ನಾನು ಡಿವೈನ್ ಸಿಟಿಯಲ್ಲಿ ವಾಸವಾಗಿದ್ದೇನೆ. ನಮ್ಮ ಮನೆಗೆ ಮಧ್ಯಾಹ್ನ ಒಂದು ಹಾವು ಬಂತು, ಗಾಬರಿ ಆಯಿತು. ಆ ಸಂದರ್ಭದಲ್ಲಿ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಟೂ ವೀಲರ್ ಒಳಗಡೆ ಸೇರ್ಕೊಬಿಡ್ತು. ಆಮೇಲೆ ನಾವು ಅದನ್ನು ಇಡಿಸ್ಬೇಕು ಅಂತ ಹೇಳಿಬಿಟ್ಟು ಪೃಥ್ವಿರಾಜ್ ಅವರನ್ನು ಈ ಹಾವಿಡಿಯೋ ಅಂತ ಪೃಥ್ವಿರಾಜ್ ಅವರನ್ನು ಕರೆಸಿದ್ವಿ. ಅವರು ಮತ್ತು ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಇಬ್ಬರು ಬಂದರು. ಬಂದ ಮೇಲೆ ಮೆಕ್ಯಾನಿಕ್ ನಮ್ಗೆ ಸಿದ್ದಿಕ್ ಅನ್ನೋ ಅಂಥವರು ಅವರು ನಮ್ಗೆ ಪರಿಚಯ ಇತ್ತು. ಅವ್ರು ಫೋನ್ ಮಾಡಿ ಹೇಳಿದಾಗ ಪಾಪ ಬಂದರು. ಅವರು ಬಂದು ಎಲ್ಲ ಪೂರ್ತಿಯಾಗಿ ಸಂಪೂರ್ಣವಾಗಿ ಬಿಚ್ಚಿದ ಮೇಲೆ ಸ್ನೇಕ್ ಪೃಥ್ವಿರಾಜ್ ಅವರು ಅದನ್ನು ಹಿಡ್ಕೊಂಡು ಈ ಒಂದು ಅರಣ್ಯಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಅದನ್ನು ಅವರು ಆ ಒಂದು ಸ್ನೇಕು ಇವಾಗ ಚೆನ್ನಾಗಿದೆ, ನಮಗೂ ಭಯ ಇಲ್ದಂಗೆ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಪೃಥ್ವಿರಾಜ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.